ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಹಿಂದೂ ಕಾರ್ಯಕರ್ತರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಕಾಗವಾಡ ಶಾಸಕ ರಾಜು ಕಾಗೆ ವಿರುದ್ಧ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಘಟಕ ಚಿಕ್ಕೋಡಿಯಲ್ಲಿ ಪ್ರತಿಭಟನೆ ನಡೆಸಿ ಶಾಸಕ ರಾಜು ಕಾಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕೋಡಿ ನಗರದ ಬಿಜೆಪಿ ಕಚೇರಿಯಿಂದ ಮೆರವಣಿಗೆಯ ಮೂಲಕ ನಗರದ ಬಸವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಶಾಸಕ ರಾಜು ಕಾಗೆ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ ಮಾತನಾಡಿ, ನರೇಂದ್ರ ಮೋದಿ ಸಾವಿನ ಬಗ್ಗೆ ಹಾಗೂ ಕಾಂಗ್ರೆಸ್ಗೆ ಮತ ಹಾಕಿದರೆ ವಿದ್ಯುತ್ ಕಡಿತದ ಬಗ್ಗೆ ರೈತರಿಗೆ ಬೆದರಿಕೆ ಮತ್ತು ಹಿಂದೂ ಕಾರ್ಯಕರ್ತರಿಗೆ ಬಿಕಾರ ಜುಟ್ ಪದ ಬಳಕೆ ಮಾಡಿರುವುದನ್ನು ಬಿಜೆಪಿ ಖಂಡಿಸುತ್ತದೆ. ಶಾಸಕ ರಾಜು ಕಾಗೆ ಅವರು ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ, ಅಪ್ಪ ಸಾಹೇಬ ಚೌಗಲ, ಸಂಜಯ್ ಪಾಟೀಲ, ಶಾಂಭವಿ ಅಶ್ವತ್ಪುರ, ದುಂಡಪ್ಪ ಬೆಂಡೇವಾಡೆ, ರಾಜು ಹರಗಣ್ಣವರ, ಬಸವರಾಜ ಹೊಂದ್ರಿ, ಉಜ್ವಲ ಬಡವನಾಚೆ ಸೇರಿದಂತೆ ಮೊದಲಾದ ಕಾರ್ಯಕರ್ತರು ಭಾಗವಹಿಸಿದ್ದರು. ದೇಶ ಕಂಡ ಜಗತ್ತ ಕಂಡ ಉತ್ತಮ ನಾಯಕ, ದೇಶದ ಪ್ರಧಾನಿ, ನಮ್ಮೆಲ್ಲರ ನಾಯಕರು, ಆರಾಧ ದೈವ ರೂಪದಾಗ ನಿಂತಿರೋ ನಮ್ಮೆಲ್ಲ ಈ ದೇಶದ ಜನ ಅಂತ ವ್ಯಕ್ತಿತ್ವಗಳಿಗೆ, ಪ್ರಧಾನಿಗಳಿಗೆ ಅವಹೇಳನಕಾರಿ, ಅಪಮಾನಾಸ್ಪದ, ಇಡೀ ದೇಶದ ಜನರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ನೋವುಂಟು ಮಾಡಿದರೆ ಈ ಅವರ ಮಾತುಗಳಿಗೆ ಆ ಶಬ್ದಗಳೇ ನಾವು ಖಂಡಿಸ್ತೇವೆ ಮತ್ತು ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ. ಇನ್ನಾದರೂ ಅವರು ಮಾತಾಡುವಾಗ 2 ಸಲ 3 ಸಲ ಶಾಸಕರಾಗಿದ್ದಾರೆ, ಅವರು ಎಚ್ಚರಿಕೆಯಿಂದ ಮಾತಾಡಬೇಕೆಂದು ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡುತ್ತೇನೆ. ಅದೇ ರೀತಿ ದೇವ ನಮ್ಮ ಅಯ್ಯಪ್ಪ ಶ್ರೀ ರಾಮನ ಬಗ್ಗೆ ನೀಡುತ್ತಿರುವ ಧಿಕ್ಕಾರ.